ನಮಸ್ಕಾರ ಶ್ರೀ ಬಿ ಗೋಪಾಲಕೃಷ್ಣ ಕುರುಪ್ ಅವರೇ. ನಮಸ್ಕಾರ. ನೀವು ತೆಂಕುತಿಟ್ಟಿನ ಹಿರಿಯ ಯಕ್ಷಗಾನ ಕಲಾವಿದರು. ಚಂಡೆ ಮದ್ದಲೆಗಳ ತಾಳಲಯಗಳಲ್ಲಿ ಅದ್ಭುತ ಶಾಸ್ತ್ರಜ್ಞಾನವನ್ನು ಮೈಗೂಡಿಸಿಕೊಂಡಿರುವವರು. ಈಗ ತೆಂಕುತಿಟ್ಟಿನಲ್ಲಿ ಬಳಕೆಯಲ್ಲಿರುವ ಅಧಿಕೃತ ಪಠ್ಯವನ್ನು ರೂಪಿಸಿ ಬೇಕಾದ ಪುಸ್ತಕಗಳನ್ನು ಬರೆದ ಲೇಖಕರು ಕೂಡ ನೀವು ಹೌದು. ಸುಮಾರು 60 ವರ್ಷಗಳಿಗಿಂತಲೂ ಹೆಚ್ಚಾಗಿ ಯಕ್ಷಗಾನವನ್ನು ಕಲಿಸಿ ಶಾಸ್ತ್ರೀಯವಾದ ಶಿಷ್ಯ ಪರಂಪರೆಯನ್ನು ಸೃಷ್ಟಿಸಿದಂಥವರು ಕೂಡ ಹೌದು. ಈಗ ಟೊರಾಂಟೊ ನಗರದಲ್ಲಿ ಇದ್ದೀರಿ. ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ಪರಂಪರೆಯ ತೆಂಕುತಿಟ್ಟಿನ ಭಾಗವತಿಕೆ ಅಥವಾ ಹಳೆಯ ಕ್ರಮ ಇದಕ್ಕೆ ಉದಾಹರಣೆಯಾಗಿ ಒಂದು ಪದ್ಯವನ್ನು ನೀವು ಹೇಳಿ ತೋರಿಸ್ತೀರಾ? ನನ್ನ ಪೂಜ್ಯ ಗುರುಗಳಾದ ಕುದ್ರೆಕೂಡು ರಾಮಭಟ್ಟರ ಪಾಠವನ್ನು ನನಗೆ ಪ್ರಾರಂಭ ಹೇಳ್ತೇನೆ. ತಾಳ ತ್ವರಿತ ತ್ರಿವಡೆ ತಾಳ, ಅದರ ಬಾಯಿ ತಾಳ ತೈತ ತೈತ ಕ ತೈತ ತೈತ ಕ ತೈತ ತೈತ ಕ ತೈತ ತೈತ ಕ. ಪದ್ಯ ಪ್ರಾರಂಭ ಮಾಡ್ತೇನೆ. ಆ
ಆಮೇಲೆ ಮದ್ದಲೇ ಪೆಟ್ಟು ಕೈತಾಳ ಜ ಜ ಮುಖಗೆ ಗಣಪಗೆ ಇದರಲ್ಲಿ ಎರಡನೆಯದು ಕರದಳು, ನೀವು ಪರಶುಪಾಶಾಂಕುಶ ಹೇಳಿದ್ರಲ್ಲ, ಅದು ಅದರ ತಾಳ ಮತ್ತು ಅದರ ವಿಶೇಷವನ್ನು ಹೇಳ್ತೀರಾ? ಅದು ಅದು ತೀತದ ಕಥ. ತೀತದ ಕಥ ತಾತ ತೈತ ತಕ್ಕ ತೈತ ಬಾದು ತೈತ ತೈ ಬಾಸು ಹಾಗೆ ತೈತ ತೈತ ತೈತವೇ ಬಾಚು. ಅಂದರೆ ಮೊದಲಲ್ಲಿ ತಾತ ತಗೊಂಡು ತದ್ದಾದಿದ್ದಾನೆ ತೋಂತತ್ತ ತಾತಗಳು ತದ್ದಾದಿದ್ದಾನೆ ತೋಂತತ್ತ ತಾತಗಳು ತದ್ದಾದಿದ್ದಾನೆ ದೋಂತತ್ತ ಮುಕ್ತಾಯಕ್ಕೆ ಕತ್ತಾನ್ ಚಿತ್ರಗಳಪ್ಪ ಕತ್ತಾನ್ ಚಿತ್ರಗಳಪ್ಪ ಕತ್ತಾನ್ ಚಿತ್ರಗಳಪ್ಪ ಇದಕ್ಕೆ ತೈತಾಳ ಬಾಯ್ತಾಳ ತೈತದಲ್ಲಿ ಹುಟ್ಟದು ಅಷ್ಟತಾಳದ ಹಾಗೆ ಇಲ್ಲ ಅದು. ಅದಕ್ಕೆ ಭತ್ತರ ಬೈಪದ್ದು ಅಷ್ಟತಾಳಕ್ಕೆ ತೊರೆತ ಅಷ್ಟತಾಳಕ್ಕೆ ತಾಳ ಇದ್ದು ಮತ್ತೆ ಬರ್ತೇವೆ ಬೇರೆ ಉಂಟು. ಇದು ಈ ರೀತಿಯ ತೈತದ ಕಥೆಗೆ ಬಾಚು ಅಂತ ಈ ಮಧ್ಯ ಚಂದ ಭಾಷೆ ಹೇಳ್ತು. ಅಷ್ಟತಾಳದ್ದು ಬೇರೆ ಉಂಟು, ತುರಿತ ಅಷ್ಟತಾಳದ್ದು ಬೇರೆ ಬಾಚು, ಅದೊಂದು ಬೇರೊಂದು ಮೊಟ್ಟು ಅಷ್ಟೇ. ಹಾ, ಅದೇ ತೀರ್ಥದ ಕಥೆ ಅಷ್ಟತಾಳು ತೈತಕಥೆಯಲ್ಲಿ ಹೇಳುದು ತೋಟ ಆ ರೀತಿ ಹೇಳುದಕ್ಕೆ ಈ ಮಧ್ಯೆ. ಇದು 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 ಸಂಪ್ರದಾಯದ ಅಥವಾ ಸಂಪ್ರದಾಯದ ಕ್ರಮ, ನನ್ನ ಗುರುಗಳು ಹೇಳಿಕೊಟ್ಟ ಕ್ರಮ, ಹೇಳಿಕೊಟ್ಟ ಕ್ರಮ, ಚಿತ್ರಕೋಟ ರಾಮ್ ಭಟ್ರು ಹೇಳಿಕೊಟ್ಟದ್ದು ಹೇಳಿಕೊಟ್ಟ ಕ್ರಮ. ಹೌದು ಕ್ರಮ. ಇದರಲ್ಲಿ ಈಗ
ಎಡದ ಕೈಯ ತೋರು ಬೆರಳಿಗೆ ಜಾಕಟೆಯ ಹಗ್ಗವನ್ನು ತರಿಸ್ಬೇಕು. ಹೀಗೆ ಹೀಗೆ ಎಡದ ಕಾಲ ಹಿಮ್ಮಡಿಯ ಮೇಲೆ ಬಲದ ಕಾಲಿನ ಮೊಣಕಾಲು ಕೂತ್ಕೊಳ್ಬೇಕು. ಅದಕ್ಕೆ ಆಸರೆಯಾಗಿ ಬಲದ ಮೊಣಕಾಲಿನ ಮೇಲೆ ಎಡದ ಹಿಮ್ಮಡಿ ಮೇಲೆ ಬಲದ ಮೊಣಕಾಲು ಇಡಬೇಕು. ಆಗ ಎಡದ ಮೊಣಕಾಲು ಮೇಲೆ ಬರ್ತದೆ, ಮೇಲೆ ಬರ್ತದೆ. ಅಂದ್ರೆ ಇಡ್ಲಿಕ್ಕೆ ಅದು ಒಳ್ಳೆ ಸ್ಥಳ ಆಗ್ತದೆ, ಅದು ಎತ್ತಿ ಕಾಣ್ತದೆ. ಅಂದ್ರೆ ಎಡದ ಹಿಮ್ಮಡಿ ಹೌದು ಬಲದ ಮೊಣಕಾಲಿನ ಕೆಳಗಡೆಗೆ ಹೋಗಿ ಅದಕ್ಕೆ ಆಸರೆ ಕೊಡ್ತದೆ. ಆಗ ಎಡದ ಮೊಣಕಾಲು ತಾನೇ ಮೇಲೆ ಬರ್ತದೆ, ಅದರ ಮೇಲೆ ಜಾಗಟೆಯನ್ನು ಇಡಬೇಕು. ಇಟ್ಟಾಗ ಹೇಗೆ ಹಿಡಿದುಕೊಳ್ಳೋ ಕ್ರಮ, ಹೇಗೆ ಹಿಡಿದುಕೊಳ್ಳುವ ಕ್ರಮ, ಹೇಗೆ ಇಟ್ಟಾಗ ಹೇಗೆ ಹಿಡಿದು, ಹೀಗೆ ಹಿಡಿದು, ಹೇಗೆ ಹಿಡಿದು, ಹೀಗೆ ಹೊಡೆಯುವ ಸ್ಥಳ ಎಲ್ಲಿ, ಮಧ್ಯಕ್ಕೆ, ಮಧ್ಯಕ್ಕೆ ಹೊಡಿಬೇಕು, ಮಧ್ಯಕ್ಕೆ ಹೊಡಿಬೇಕು, ಸ್ಥಳದ ಮಧ್ಯಕ್ಕೆ ಬದ್ದಿಗೆ ಹೊಡಿಬಾರ್ದು. ಬದ್ದಿಗೆ ಹೊಡೆದ್ರೆ ಜಾಕೆಟ್ ಹೊಡೆದು ಹೋಗ್ತದೆ, ಆಗುಬಿಟ್ಟು ಜಾಕೆ ಹೆಚ್ಚಾಗಿ ಕಲ್ಕಿಯ ಜಾಕೆಟ್ ಇರ್ತದೆ. ಆದ ಕಾರಣ ಇದು ಕೋಡಿದ ಕೋಲದ್ದು ಬಲ ಪೆಟ್ಟು ಬದ್ದಿಗೆ ಹೊಡೆದ್ರೆ ಹೊಡೆದೇ ಹೋಗ್ತದೆ. ಕೋಲು ಕೋಲು ಒಳ್ಳೇದು, ಜಿಂಕೆಯ ಕೋಡ್. ಇದು ಜಿಂಕೆ ಕೋಡ್ ಬೇಕು ಇಲ್ಲ ಇಲ್ಲ ಇಲ್ಲ, ಅಂದ್ರೆ ಅದು ಅಭ್ಯಾಸ ಆದವೇ ಜಿಂಕೆ ಕೋಡ್ ಆಗ್ಬಹುದು. ಅಭ್ಯಾಸ ಅಂದ್ರೆ ಮರದ ಕೋಲು ಒಳ್ಳೇದು, ಜಾಗಟಿಗೆ ಅಪಾಯ ಇಲ್ಲ. ಜಾಗಟಿಗೆ ಅಪಾಯ ಬಂದ್ರೆ ಸ್ವಲ್ಪ ತೊಂದರೆ ಉಂಟು. ಈಗ ಈ ಗಜಮುಖದವಾಗಿ ಇರುವ ಪೆಟ್ಟಿನ ಪೆಟ್ಟನ್ನು ಹೊಡೆದು ಒಮ್ಮೆ ತೋರಿಸ್ತೀರಾ? ತೋರಿಸ್ಬಹುದು. ಅದು ಸರಿಯಾದ ಕ್ರಮ ಹೇಗೆ ಅಂತ ಹೇಳಿ, ಪರಂಪರೆಯ ಕ್ರಮ. ಎದೆಗೆ ಸಮವಾಗಿ ಎತ್ತಬೇಕು, ತಾಳವನ್ನು ಎದೆಗೆ ಸಮವಾಗಿ ಮೇಲೆತ್ತಬಾರ್ದು, ಕೆಳಗೆ ಬರಬಾರ್ದು. ಹೀಗೆ ಕೂತಲಿಂದ ಮೇಲೆ ಪುಸ್ತಕ ಎತ್ತಿದ ಕಾಣು ಹಾಗೆ ಆಗಬೇಕದು. ಎದುರು ಏನಾದರೂ ಪಿಟ್ಟಿಟ್ಟರೆ ಆ ಪುಸ್ತಕ ಕಾಣುವ ಹಾಗೆ ಆಗಬೇಕದು. ಹೀಗೆ ಹೀಗೆ ನೋಡುವ ಕಾಣು ಹಾಗೆ ಆಗಬೇಕದು. ಒಂದಕ್ಕೊಂದು ಸಂಬಂಧ ಹಾಗೆ ಬಿಡು ಚಾಪು ಅಂತ ಉಂಟು, ಅದು ಈಗ ಅವಳಿಗೆ ಎಲ್ಲ ಬೆರಡು ತಾಗಿದೆ ಹೇಳುದು. ಅದು ಈ ಈ ಈ ಸ್ವರ ಮಿಕ್ಸ್ ಆಗಿ ಬರ್ತದೆ, ಅದು ಈ ಸ್ವರ ಮಿಕ್ಸ್ ಆಗಿ ಬರ್ತದಕ್ಕೆ ಬಿಡು ಚಾಪು ಅಂತ ಹೆಸರು. ಇದು ಬಿಡು ಚಾಪು ಅಂತ ಈ ಮದ್ದಲೇ ಒಳ್ಳೆದಿಲ್ಲ, ಇಲ್ಲ ಭಾರಿ ಚಂದ ಹೇಳಲಿಕ್ಕೆ. ಅದು ಕುದುರೋಡ್ ರಾಮ ಅದನ್ನೇ ಜಾಸ್ತಿ ಬಳಸೋದು. ಬಿಡು ಚಾಪು ಭಾರಿ ಚಂದ ಭಾಂ ತಿಳ್ಬಾರ್ದು. ಅದು ಅವರ ಕೈಗಳಿಲ್ಲ, ಅವರ ಒಂದು ಚಾಪಿನ ಬೆಳಗ್ಗೆ ನಾವು ಆರ್ತಿಗಳು ಬರೆಸಿಕೊಳ್ಳಲಿಕ್ಕೆಲ್ಲ ಅಷ್ಟು ಆ ಕೈಗಳು ಅವ್ರದ್ದು ಉಂಟು. ಹಾಗೆ ಇದು ತಾಮ ಏನೊಮ್ಮೆ ತೋರಿಸಿ. ಇದು ತಾಮ ತಾಮ ಇದು ತಾಮ ತಾಮಿನಲ್ಲಿ ತಾಮೇ ಕಿರುಬೆರಳಲ್ಲಿ ಹೇಸರು. ತಾಮಲ್ಲಿ ಕಿರುಬೆರಳು ಹೇಗೆ ಕಳಿ ಅಲ್ಲಿ ಕಿರುಬೆರಳು ಎಲ್ಲಿ ಮುಟ್ಟದಲ್ಲಿ ಇಷ್ಟೇ ಬರೋದು ನೋಡಿ. ಹೌದು ಹೌದು. ಆಮೇಲೆ ಮಧ್ಯ ಎರಡು ಬೆರಳು ಮತ್ತೆರಡು ಹೌದಲ್ವ ತಾಗಿ ಮೇಲೆ ಬಿಡ್ತದೆ, ಎದ್ದು ಬಿಡ್ತದೆ. ತಾಗಿ ಎದ್ದು ಬಿಡ್ತದೆ ಕೂಡಲೇ, ಅಲ್ಲಿಯೇ ಇರುವುದಿಲ್ಲ. ಅದೇ ಅದೇ ಸ್ವರ ಕಟ್ಟಾಗ್ತದೆ. ಹೀಗೆ ಮಾಡಿದ್ರೆ ಸ್ವರ ಕಟ್ಟಾಗ ನೋಡಿ, ಕಟ್ಟದೆ ನೋಡಿ, ಕಟ್ಟುತ್ತದೆ. ಅದು ಎದ್ದು ಅಲ್ಲಿ ಬಾರಿಸು ಎದ್ದು ಬಿದ್ದು ಆಯ್ತು ಮೇಲೆ ಅವನಿಗೆ ಪುಟದೆ ಅಲ್ಲಿ ಇರುವುದಿಲ್ಲ, ಅಲ್ಲಿ ಇದ್ದರೆ ಸ್ವರ ಬರುವುದಿಲ್ಲ. ಈಗ ಮುಚ್ಚು ಹೋಯ್ತು ನೋಡಿ, ಮುಚ್ಚು ಹೋಯ್ತು ಬಿದ್ದು ಎದ್ದು ಬಿಡ್ತದೆ. ತಾಮ್ ತಾಮ್ ಆಮೇಲೆ ಬಿಡು 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 ಚಾಪು ಅಂತ ಚಾಪು ಚಾಪು ಬಿಡು ಚಾಪು ಅಂತ ಚಾಪು ಅಂತ ಈ ತಾಮ್ ಬಿದ್ದಕ್ಕೆ ಚಾಪು ಅಂತ ಹೆಸರು ಹೇಳ್ತಾರೆ. ತಾಮಿಗೂ ಚಾಪು ಹೇಳುದು, ಚಾಪು ಅಂತ ಹೇಳುದು ಅವರು. ಚಾಪ ಬದ್ರಿಗೆ ಚಾಪು ಹಾಕುದು ಅಂತ ಭಾಷೆ, ಬದ್ರೆ ಭಾಷೆ. ಮೊದಲೇ ಚಾಪು ಅಂತ ಹೇಳಿದ್ರೆ ಬಿಡು ಚಾಪು ಅಂತ ನಾನು ಅದರಲ್ಲಿ ಬರ್ತೇನೆ. ಅದರಲ್ಲಿ ಇದು ಬಿಡು ಚಾಪು ಈ ಸ್ವರ ಮುಚ್ಚಾಗಿ ಬರ್ತದೆ. ಮತ್ತೆ ಇದು ಬೇರೆ ಬಾಕಿ ಅಕ್ಷರಬೇಕ. ಇದು ನಾ ಇದಕ್ಕೆ ನಾ ಅಂತ ಹೆಸರು, ಇದಕ್ಕೆ ತಿಮ್ಮ ಹೆಸರು. ತಿಮ್ಮ
ತೋ ಅಂತ ಹೆಸರು. ತೋ ತೋ ತೋಂ ತೋಮ ತೋ ಅದು ತೋ ಇದು ತೋ 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 ಅದು ತೋ ಆ ತೀಂದ್ರೆ ಬೆಳ್ಳು ಜಾರುವಾಗ ತೋ ಬರ್ತದೆ ಕರ್ರಿಗೆ ತಾಗಲೇಬಾರದು, ಈ ಶಾಯಿಗೆ ತಾಗಲೇಬಾರದು ಬೈ. ಹೀಗೆ 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 ಬರ್ತಿದ್ರೆ ದೋ ಆಗ್ತದೆ. ತುದಿ ಶಾಯಿಗೆ ತಾಗ್ತದಲ್ಲ, ಬೆರಳಿನ ತುದಿ ಶಾಯಿಗೆ ತಾಗ್ತದೆ. ಹೌದು ಸ್ವರೂಪ ಹೌದು, ತಾಗಿ ಎದ್ದು ಎದ್ದು ಬಿಡ್ತದೆ. ಹೀಗಾಗಿ ಸ್ವರ ಬಿಡುದಿಲ್ಲ ನೋಡಿ, ಹೀಗಾಗಿ ಬಿಟ್ರೆ ತಾಗಿ ಎದ್ದು ಬಿಡ್ತದೆ ಅದು. ದೋ ಸರಿ ಬರ್ತದೆ ನೋಡಿ. ಇದು ತರಿ 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 ಕೇಟ ಕೇಟ ತಕ ತರಿ ಕೇಟ ಕೇಟ ತಕ ಅದು ಹೀಗೆ ಬೇಕು. ಉರುಳಿಗೆ ಬರ್ಸುವಾಗ ತರಿ ಬರ್ಸುವಾಗ ಈ ಎರಡು ಬೆರಳು ಒಟ್ಟಿಗೆ ಈ ಮೂರು ಬೆರಳು ಒಟ್ಟಿಗೆ ಆಗ್ತದೆ. ಬಡಿಗೆದಲ್ಲಿ ಕ್ರಮ ಬೇರೆ, ಅದು ಈ ಕ್ರಮ ಅಲ್ಲ. ಅದು ಇಡಿಕೆ ಉರುಳಿಗೆ ಅಂತ, ಅದು ಇಡಿಕೆ ಉರುಳಿಗೆ. ಉತ್ತರ ಕನ್ನಡದಲ್ಲಿ ಬೆರಳು ಉರುಳಿಕೆ ಉಂಟು, ಬೆರಳು ಉಂಟು. ಮಹಾಬಲೇಶ್ವರ ಇದು ಇಲ್ಲಿ ಇದ್ದ ಮೇಲೆ ಹೇಗೆ ತರಿ ಕೀಟ ಕೀಟ ತಕ ತರಿ ಕೀಟ ಕೀಟ ತಕ ಎಂಟು ಅಕ್ಷರ ತರಿ ತಾವು ಹೀಗೆ ಆಗಬೇಕು. ಐ ಜಿ ಇಲ್ಲಿ ತಾಗಿ ಹೇಳ್ತದೆ ಕಾ ಅಂತ ಹೆಸರು. ಕಾ ಡಿ ಕಾ ಖಾ ಅಂತ ಹೆಸರು. ಖ ದೊಡ್ಡ ಖ ಮಾಪನ ದೊಡ್ಡ ಖ ಕ ದೊಡ್ಡ ಖ ದೊಡ್ಡ ಖ. ಇದು ಸಣ್ಣ ಜಿ ವರ್ಷ ಗಿ ಅಂತ ಹೇಳ್ತೇವೆ. ಗಿ ಗಿ ಗಾಗಿ ಆ ಗಿ ಹೇಳ್ತೇವೆ, ಅದಕ್ಕೆ ಗಿ ಹೇಳ್ತೇವೆ. ಇದು ಡಿ ಇದು ಇದು ಕ ಇದು ಖ ದೊಡ್ಡ ಕ ಹೇಗೆ ದೊಡ್ಡ ಕ ಗಿ ಡಿ ಕ ಖ ನಗ ಧಿ ದೈತಲಿಗೆ ಗಿ ಧಿ ಗಿ ಮತ್ತು ಗಿ ಒಟ್ಟಿ ಬರ್ತವೆ ನೋಡಿ. ತಿನ್ನ ದಿನ ದಿನ ತಿನ್ನ ತಿನ್ನ ನಗೆ ತಿನ್ನ ದಿನ ದಿನ ತಿನ್ನ ಅದರ ಅಕ್ಷರ ದಿ ಮತ್ತು ದಾನೆ ತಾ ಮತ್ತು ದಿ ಒಟ್ಟಿಗೆ ಸರಿಯೋದು ಧ ಅಂತ ಅಕ್ಷರ. ಧಾತು ಗೊತ್ತಾಯ್ತಲ್ಲ, ಭಾಳ ಉಂಟು ದಾಕೆ. ಹಾಗೆ ಅದು ಧ ಅಂತ ದ ಅಂದರೆ ಈ ಕಡೆಗೆ ಧಿ ಧಿ ಮತ್ತು ತಾ ಒಟ್ಟಿಗೆ ಆಗೋದು ಅದು ಧ ಆಯಿತು. ತಾ ಸೇರೋದಲ್ಲಿ ನಾ ಸೇರೋದು ಆ ಕಡೆಗೆ ಚಾಪು ಚಾಪು ಅದು ಮತ್ತು ಈ ದಿ ಒಟ್ಟಿಗೆ ಸೇರಿದರೆ ಅದಕ್ಕೆ ಧ ಅಂತ ಹೆಸರು. ಚಾಪು ಇಲ್ಲಿ ಒಂದು ಜಿ ಒಟ್ಟಿಗೆ ಚಾಪಿಗೂ ಚಾಪಿಗೆ ಅಲ್ಲಿ ತ
ಕೆಲವು ಬೇರೆ ಅಕ್ಷರ ಉಂಟು, ಅದು ಕೆಲವು ಅಕ್ಷರ ಈ ಅಕ್ಷರಕ್ಕೆ ಈ ಕೈಯಲ್ಲಿ ಸೇರ್ತದೆ, ಅದು ಅದಕ್ಕೆ ಹೆಸರು ಬೇರೆ ಉಂಟು ಅಲ್ಲ. ತೋರಿಸಿ ಸಾಕು ಈ ಅದಕ್ಕೆ. ಇದಕ್ಕೆ ನಾನು ಸಂಸ್ಥೆ ಕೊಡ್ತೇನೆ, ಅದಕ್ಕೆ ಚುಕ್ಕಿ ಕೊಟ್ಟು ಚೊಕ್ಕಿ ಕೊಟ್ಟರೆ ಈ ಈ ಬೆರಳು ಮತ್ತು ದೊಡ್ಡಿ ಸೇರಿದಕ್ಕೆ ಜೀ ಅಂತ ಹೇಳ್ತದೆ. ಇದು ಜೀತೆ ಹೆಸರು, ಅಂದರೆ ಅದಕ್ಕೆ ಚುಕ್ಕಿ ಕೊಡ್ತದೆ ಗುರುತ. ಯಾಕೆ ಈ ಬೆರಳು ಸೇರಬೇಕು ಮುಂಚೆ? ಅದು ನಾವು ಅಲ್ಲಿ ನಾ ಮತ್ತು ದಿ ಹುಟ್ಟಿ ಸೇರಿ ಆಗಿದ್ದಕ್ಕೆ, ನಾ ಮತ್ತು ದಿ ಹುಟ್ಟಿ ಒಂದೇ ಅಕ್ಷರ ಆಗುವುದಕ್ಕೆ ಹೆಸರು ಜಿ ಇದ್ದದ್ದು. ಮತ್ತೆ ಈ ಬೆರಳು ನಡುವಿಗೆ ಬರಬೇಕು ಇಲ್ಲಿ ಕರ್ಮಕ್ಕೆ, ಅದಕ್ಕೆ ಮೇಲೆ ಚುಕ್ಕಿ ಕೊಡ್ತೇನೆ ನಾನು. ಯಾಕೆ ಅದರಲ್ಲಿ ಅದರಲ್ಲಿ ಬರ್ತೇನೆ ಅದು ಮೇಲೆ ಚುಕ್ಕಿ ದಿಗೆ ಮೇಲೆ ಚುಕ್ಕಿಗೆ. ಇದು ಅಲ್ಲಿ ಯಾವ ಬೆರಳು? ಅಲ್ಲಿ ಈ ಬೆರಳು ಕರ್ಣಕ್ಕೆ ಬರ್ತದೆ, ಹೀಗೆ ಬರ್ತದೆ ಅಲ್ಲಿ. ರೀ ರೀ ಅಂತ ಬರ್ತದಲ್ಲ, ರೀ ಬರ್ತದೆ ಅದೇ ಅಕ್ಷರ. ರೀ ಅಂತ ಕೊಡ್ಲಿಕ್ಕಿಲ್ಲ, ಈ ಬೆರಳು ಕತ್ತಾಗುವುದಕ್ಕೆ ಮೇಲಿಂದ ಚುಕ್ಕಿ. ಧಾಕೆ ನಾ ಉತ್ತು, ಧಾಕೆ ನಾ ಉತ್ತು, ಧ್ರಾಂತ ಸ್ವರ ಹೇಳ್ತದೆ ಹೀಗೆ ಅಂತ ಹೇಳಿದ್ರು ಸ್ವರ ಅರ್ಥ ಮಾಡಿದ್ರೆ ಇಲ್ಲಿ ಅದೇ ಗೊತ್ತದೆ. ಧೇಮ್ ಹೇಗೆ ಇಲ್ಲಿ ತಾಮ್ ಧೇಮ್ ಇಲ್ವಾ? ಧೇಮ್ ಧೇಮ್ ಇಲ್ಲ, ಧೇಮ್ ಅಕ್ಷರವೇ ಇಲ್ಲ. ನಾವೇನು ತೆಗೆದಿಟ್ಟ ಮತ್ತೆ ಧೇಮ್ ಅಕ್ಷರ ಇಲ್ಲ, ಧೇಮ್ ಧೇ ಇಲ್ಲ ಇಲ್ಲ ಇಲ್ಲ. ಧೋ ಉಂಟು, ಧೋ ಇದು ಹಾಗೆ ತೋರಿಸಿದ್ದಾರೆ ಅವರಿಗೆ ಧೋ ಅಂತ. ಧೇ ಬುದ್ಧಿ ಇಲ್ಲ, ಧೀ ಧೀ ಇದೆ ಅಲ್ಲ, ಧಾ ಅಂತೇಳಿ ತಾಮ್ ಧಾ ದಿ ಸೇರಿಬಿಟ್ಟು ಧಾ ಇದು ಚಾಪು ಮತ್ತು ದಿ ಒಟ್ಟಿ ಸೇರಿ ಧಾ. ನಿಮ್ಮಲ್ಲಿ ಚಾಪು ನಮಗೆ ಇದರಲ್ಲಿ ಬಡಗಲ್ಲಿ ಚಾಪು ಮತ್ತು ಗುಂಪು ಅಂತ ಹೇಳೋದು. ಹೌದು, ಗುಂಪು ಹೇಳಿ ಯಾವುದು ಗುಂಪು? ಇದು ನಾವು ಇದಕ್ಕೆ ದೋ ಅಂತ ಹೇಳುದು, ನೀವು ಗುಂಪು ಇದಕ್ಕೆ ಹೇಳುದು. ಅದಕ್ಕೆ ನಾವು ದೋ ಅಂತ ಹೇಳುದು, ಅದಕ್ಕೆ ನೀವು ಗುಂಪು ಗುಂಪು ಅಂತ ಹೇಳುದು. ಗುಂಪು ಹೇಳುದು ಅದು ಶ್ರುತಿಯಲ್ಲಿ ಇರ್ತದೆ ಬೆಳಗಿನಲ್ಲಿ. ಹೌದು, ಇದು ಶ್ರುತಿಯಲ್ಲಿ ಇರುವುದಿಲ್ಲ ನಮ್ಮದಲ್ಲಿ. ನಾ ಹೇಳಿದೆ ಯಾರೇ ಬಿಡದಂಗೆ ಅಂತ ಹೇಳ್ತಲ್ಲ, ಆದ ಕಾರಣ ಇದು ಶ್ರುತಿ ಬರುದಿಲ್ಲ ಅದು. ಅದು ಹಾಗೆ ಆಗಿದೆ ಈಗ. ಆದ್ರೆ ಹಳೆ ಮದ್ದಲ್ಲಿ ಹಾಗಲ್ಲ, ಹಳೆ ಮದ್ದಲ್ಲಿ ನೀವು ಹೇಳಿದಾಗ ದೋ ಸೇರ್ತದೆ, ಶ್ರುತಿ ಸೇರ್ತದೆ ಅಲ್ವಾ? ತೆಂಕಿನಲ್ಲೂ ಹಳೆ ಮದ್ದಲೆ, ಹಳೆ ಮದ್ದು ನಮ್ಮಲ್ಲಿ ಹಳೆ ಮದ್ದು ಇತ್ತು ಮೊದಲು. ಆ ಮದ್ದಲ್ಲಿ ಚೆಂಡೆ ಭಾಳ ಸರಿ ಆಯ್ತದೆ, ಚೆಂಡೆ ಬರೆಸುವಾಗ ಈ ಸ್ವರ ಸರಿ ಸೇರ್ತದೆ, ಶ್ರುತಿಯಲ್ಲಿ ಇರ್ತದೆ ಚಂದ. ಅದು ಅದು ಹೋಗಿದೆ. ಯಾಕೆಂದ್ರೆ ಈಗ ಈ ಬೆಳ್ಳಿದೆ ಬಿಟ್ಟು ಬಂದದ್ದು ಇದೆಲ್ಲ ಹೋದ್ದು, ಬೆಳ್ಳಿದೆ ಬಿಟ್ಟು ಬಂದ ಕಾರಣ ಇದು ಕೆಲವು ಬೆಟ್ಟುಗಳು ಹೋಗಿದೆ. ಕೆಲವು ಈ ಬೆಳೆ ಬೆರಳು ಬಿಟ್ಟಬೇಕು, ಬೆರಳು ಬಿಟ್ಟು ಗೆಲ್ಲರಿಗೆ ಬೇಕಾಗ್ತದೆ. ಹಳೆ ಮದ್ದಲೆಯಲ್ಲಿ ಪೆಟ್ಟು ಹೇಗೆ? ಹರ ಪೆಟ್ಟು ಪೆಟ್ಟು ಇದೆ, ಅದು ಮದ್ದಲೆ ಮತ್ತೆ ಬೇರೆ ಆಗುದು, ಪೆಟ್ಟು ಬೇರೆ ಆಗುದಿಲ್ಲ. ಅದಕ್ಕೆ ಇದು ಈಗ ಇದು ಬೇಕಾಗ್ತದೆ, ಇದಕ್ಕೆ ಬೆಲೆ ಇಟ್ಟಿ. ಆದ್ರೆ ಶ್ರುತಿ ಹೋಯ್ತಲ್ಲ, ಶ್ರುತಿ ಹೋಯ್ತು. ಆದ್ರೆ ಶ್ರುತಿ ಇರ್ತದೆ, ಈ ಶ್ರುತಿ ಒಂದು ಇಲ್ಲ, ಇದಕ್ಕೆ ಒಂದು ಶ್ರುತಿ, ಬಾಕಿ ಎಲ್ಲ ಶ್ರುತಿ ಇರ್ತದೆ. ಇದ್ರದ್ದು ತೀವ್ ಇರ್ತದೆ, ಕಾ ಇರ್ತದೆ, ಚಾಪ್ ಇರ್ತದೆ. ಇದು ಒಂದು ಮತ್ತೆ ಇರ್ತದೆ ಶ್ರುತಿ, ದೋಕೆ ಇಲ್ಲ. ಅದು ಒಂದಕ್ಕೆ ಒಂದು ದೋಕೆ ಇಲ್ಲ. ಅದು ಹಾಗೆ ಹಾಗೆ ಆಗಿದೆ, ನಾವು ಮಾಡಿದ್ದಲ್ಲ, ನನ್ನ ಗುರು ಪರಂಪರೆಯಲ್ಲಿ ಬಂದದ್ದು. ಹಾಗೆ ಈಗ ನಾವು ನೋಡ್ತಾ ಇರುವುದು ಎಡಬದಿ, ಇದು ನೋಡ್ತಾ ಇರೋದು ಎಡಬದಿ, ಎಡಬದಿ ಇದು ಗೆಡ. ಇದು ಎಡಬದಿಗೆ ಬಡಗಿನಲ್ಲಿ ಇದಕ್ಕೆ ಬೋನ ಹಚ್ಚುವುದು. ಹೌದು, ಬೋನ ಹಚ್ಚುವುದು. ಇದು ತೆಂಕಿನಲ್ಲಿ ಅದಕ್ಕೆ ಕರ್ಣವೇ, ಕರ್ಣವೇ, ಕರ್ಣವೇ. ಅದೇ ಕರ್ಣ, ನಾನು ಆಟಕ್ಕೆ ಪ್ರಾರಂಭ ಮಾಡುವುದೇ ಕರ್ಣ ಇತ್ತು, ಕರ್ಣ ಇತ್ತು.
ಆದ್ರೆ ಈ ಕನ್ನಡ ಮಾಡಿದ್ರೆ ಇಲ್ಲದ್ದು ಇದು ಎದ್ದು ಹೋದ್ರೆ ಬೋನ್ ಹಾಕಿದ್ರು, ಇಲ್ಲದೇ ಬೋನ್ ಹಾಕಿಲ್ಲ. ಆದ್ರೆ ಬೋನ್ ಹಾಕಿದ್ರೆ ಅದನ್ನ ಸರಿಯಾಗಿ ಬೋನವನ್ನು ಸರಿಯಾಗಿ ಶ್ರುತಿ ಮಾಡಬಹುದು. ಹೌದು, ಈ ಕರ್ಣ ಹಾಕಿದ್ರೆ ಅದು ಶ್ರುತಿ ಮಾಡ್ಲಿಕ್ಕೆ ಆಗ್ತದೆ, ಶ್ರುತಿ ಮಾಡ್ಲಿಕ್ಕೆ ಆಗ್ತದೆ, ಇವನ್ನು ಊಟ ಮಾಡಬಹುದು. ಹೌದು, ಈಗ ಆಯಾ ಶ್ರುತಿಗೆ ಇದು ಈ ಶ್ರುತಿಗೆ ಸೇರ್ಲಿಕ್ಕೆ ಆಗ್ತದೆ, ಮಾಡ್ಲಿಕ್ಕೆ ಆಗ್ತದೆ. ಧರ್ಮಸ್ಥಳ ಲಲಿತಕಲಾ ಯಕ್ಷಗಾನ ಕೇಂದ್ರದಲ್ಲಿ ಪೂಜ್ಯ ಹೆಗ್ಗಡೆಯವರಾದ ವೀರೇಂದ್ರ ಹೆಗ್ಗಡೆಯವರು ಧರ್ಮಾಧಿಕಾರಿಗಳು ಅಲ್ಲಿ ನನ್ನ ಪಾಠಕ್ಕೆ ಕರೆದಾಗ, ಕೇಂದ್ರದಲ್ಲಿ ಪಾಠ ಪುಸ್ತಕ ಇಲ್ಲದ ಕಾರಣ ನನ್ನಿಂದ ಈ ಪಾಠ ಪುಸ್ತಕ ಬರೆಸಿದರು. ಇದು ತೆಂಕುತಿಟ್ಟು ಯಕ್ಷಗಾನ ಪ್ರಾಥಮಿಕ ಪಾಠಗಳು ಪೂರ್ವರಂಗ. ತೆಂಕುತಿಟ್ಟು ಯಕ್ಷಗಾನ ಪಾಠಗಳು ಪೂರ್ವರಂಗವನ್ನು ವೀರೇಂದ್ರ ಹೆಗ್ಗಡೆ ನನ್ನಿಂದ ಬರೆಸಿದರು ಸುಮಾರು 89 ಇಸ್ವಿ ಇಸ್ವಿಯಲ್ಲಿ. ಮತ್ತೆ ಇದರ ನಂತರ ಅಕ್ಟೋಬರ್ 24 ಬಿಡುಗಡೆ ಮಾಡಿಸಿದರು. ಅವರ ಪಟ್ಟಾಭಿಷೇಕ ದಿವಸ ಬಿಡುಗಡೆ ಆಯಿತು. ನಂತರ ಬೇರೆ ಯಾವ ಪುಸ್ತಕ ಬರೆದಿದ್ದೀರಿ? ಇದರ ನಂತರ ಡಾಕ್ಟರ್ ಕೆ ಎಂ ರಾಘವನ್ ಅಂಬಿಯಾರ ಅಭಿಪ್ರಾಯದಂತೆ ಇದು ಮೊದಲವಾದ ಪುಸ್ತಕವನ್ನು ಅವರ ಅಭಿಪ್ರಾಯದಂತೆ ಬರೆದು ಇದಕ್ಕೆ ಪೋಷಕವಾಗಿ ಶ್ರೀ ಪ್ರಭಾಕರ್ ಜೋಶಿಯವರು ಇದ್ದರು ಬರೀಬೇಕೆಂಬುದಾಗಿ ಆ ಪ್ರಕಾರ ಬರೆದು ಸಹಾನೂರಿನಲ್ಲಿ ಬಿಡುಗಡೆ ಮಾಡಿಸಿದ್ರು. ಇದು ಯಕ್ಷಗಾನ ತೆಂಕುತಿಟ್ಟಿನ ಮೊದಲೇ ವಾದನ ಕಾಲ. ಎಷ್ಟನೇ ಇಸ್ವಿಯಲ್ಲಿ ಬರೆದದ್ದು? ಬರೆದದ್ದು ಇದು ಕಾರ್ಕಳದಲ್ಲಿಯೂ ಮಣಿಪಾಲದಲ್ಲಿ ಹೋಗಿ ಬರ್ತೇವೆ ನಾನು. ನಂತರ ಇದರ ನಂತರ ಯಾವ ಪುಸ್ತಕ ಇದೆ? ಈ ಪೂರ್ವರಂಗ ಪಾಠ ಪುಸ್ತಕ ಆದ ನಂತರ ಎರಡನೇ ಮೊದಲೇ ವಾದನೇ ಬರೆದದ್ದು. ಮೊದಲೇ ವಾದನೆ ಇದು ಇದಕ್ಕೆ ಮುಖ್ಯಸ್ಥ ರಾಘವ ನಂಬಿಯಾರೆ. ಅದರ ಡಾಕೆ ರಾಘವ ನಂಬಿಯಾರೆ, ಡಾಕೆ ಎಂ ರಾಘವ ನಂಬಿಯಾರ. ಇದರ ನಂತರ ಯಾವ ಪುಸ್ತಕವನ್ನು ಬರೆದ ನಂತರ ಚೆಂಡೆ ತೆಗೆದು ಚೆಂಡೆ ವಾದನ ಕ್ರಮ ಈ ಪುಸ್ತಕವನ್ನು ಎಲ್ಲರೂ ರಾಘವ ನಂಬಿಯರು ಮತ್ತು ಇನ್ನಿತರರು ಸೇರಿ ಇದು ಪುಸ್ತಕ ಬರೀಬೇಕು ಅಂತ ಒತ್ತಾಯ ಮಾಡಿದರು. ಅದಕ್ಕೆ ನಾನು ಹೇಳಿ ಸಾಧ್ಯವೇ ಇಲ್ಲ ನನಗೆ, ಬರಲಿ ಸಾಧ್ಯ ಇಲ್ಲ ನನಗೆ, ಅದಕ್ಕೆ ದಾರಿಯೇ ಸಿಕ್ಕುವುದಿಲ್ಲ ನನಗೆ, ದಾರಿ ಸಿಕ್ಕಲು ನಿಮಗೆ ಸಾಧ್ಯ ಬಿಟ್ಟು ಬರಲಿಕ್ಕೆ ಅಂತ ಹೇಳಿದ್ರು ರಾಘವ ನಂಬಿಯರು. ಹಾಗೆ ಅದನ್ನು ಹೇಗೆ ಬರೀ ಸ್ವಾಮಿ, ಹಾಗೆ ನೀನು ಬರೆದಿದ್ದರೆ ಅಪ್ಪು ಇನ್ನು ಬರೆಯುವವರೇ ಇಲ್ಲ, ಇದು 4 ವರ್ಷ ಕಳೆದರೆ ನಿಮಗೆ ಬರೀ ಸಾಧ್ಯ ಇಲ್ಲ, ಆದರೆ ಬರೆಯುದಿದ್ದರೆ ಬರೀರಿ, ಇಲ್ಲದ್ರೆ ಅದು ಕಳೆದು ಹೋದಾಗೆ ಬೇರೆ ಬರೆಯುವರು ಯಾರೂ ಇಲ್ಲ ಅಂತ ಹೇಳಿದರು. ಅಲ್ಲಿಗೆ ನಾನು ನನ್ನ ಗುರುಗಳನ್ನು ಮಂಜುವಾತನ್ನು ಎಂದು ಸ್ಮರಿಸಿ ಬರೀಲಿಕ್ಕೆ ಶುರು ಮಾಡಿದೆ. ಇದು ರಾಘವ ನಂಬರ್ ಒತ್ತಾಯ. ನಿಮ್ಮ ಚೆಂಡೆ ಗುರುಗಳು? ಚೆಂಡೆ ಗುರುಗಳು ನೆಟ್ಟಲೆ ನಡೆಸಿಬಿಟ್ರು, ಅವರೇ ಚೆಂಡೆ ಹೇಳಿಕೊಟ್ಟರು ನನಗೆ. ಚೆಂಡೆ ಒಂದನೇ ಗುರುಗಳೇ ಅವರು ನೆಟ್ಟಲೆ ನಡೆಸಿಬಿಟ್ರೆ, ಅವರಲ್ಲಿ ಅವರ ಜೊತೆಯಲ್ಲಿ ಹೋಗುವರೆಗೆ ಚೆಂಡೆ ಗೊತ್ತಿಲ್ಲ ನನಗೆ. ಇದು 98 ಕೂಶಿ ಹರಿಯೋತ್ಸವ ಹರಿಯೋತ್ಸವ ಇದು ಬಿಟ್ಟು ಮಾಡಿಸಿ ಅಲ್ಲಿಯೇ ಬಿಡುಗಡೆ ಮಾಡಿ ನನಗೆ ಸನ್ಮಾನ ಮಾಡಿದರು. ಹಾಂ ಹಾಂ. ಇದರ ನಂತರದ ಪುಸ್ತಕ ಯಾವುದು? ಇದರ ನಂತರ ಪುಸ್ತಕ ತಿತ್ತಿತ್ತೆಯಿತ. ಈ ತಿತ್ತೆ ಎಂಬುದಕ್ಕೆ ಬಲ್ಪವಾಗುತ್ತೆ, ಇದಕ್ಕೆ ನನಗೆ ಉಮೇದು ಕೊಟ್ಟವರು. ಎಲ್ಲ ತಾಳದ ಕುರಿತ ಕ್ರಮ ಪ್ರಕಾರ ಮದ್ರೆಯ ಬಾಯಿ ತಾಳದೊಂದಿಗೆ ನೀವು ತಿತ್ತಿದಿ ಇದು ಪುಸ್ತಕ ಒಂದು ಪುಸ್ತಕ ಬರೀಬೇಕು ಎಲ್ಲ ತಾಳ ಬಗ್ಗೆ, ಅಂದರೆ ಇದ್ರ ಬಗ್ಗೆ ಎಲ್ಲ ಅನುಭವ ಉಂಟು ಬರೀಬೇಕು ಅಂತ ಹೇಳಿದರು. ನನಗೆ ಅದಕ್ಕೆ ಬೇಕಾದ ಸಹಕಾರ ನಾನು ಮಾಡ್ತೇನೆ ಅಂತ ಹೇಳಿದರು. ಹಾಗೆ ಇದರಲ್ಲಿ ಧ್ರುವ ತಾಳು ಸೇರಿಸಿ ಎಲ್ಲ ತಾಳಗಳು ಬರಲಿಕ್ಕೆ ಇದು ಬಲ್ಪವಾಗ ಪ್ರೇರಣೆ ನನಗೆ. ಮತ್ತು ಅವರು 2 ಮನೆಗೇ ಬಂದಾರೆ ಇದು ತಿದ್ದಲಿಕ್ಕೆ, ಒಳ್ಳೊಳ್ಳೆ ವಿದ್ವಾಂಸರು ಕರ್ಕೊಂಡು ಬಂದಿದ್ದಾರೆ, ಪದ್ಮಾಭೋಪಾಧ್ಯಾಯರು, ದಿವಾನ ಶಿವಶಂಕರ ಭಟ್ಟರು, ಮತ್ತು ಕುಣ್ಣಗೋಳಿ ರಾಮೇಶ್ವರ ಮತ್ತಾರ ಶಿಷ್ಯರೊಬ್ಬರು ಉಡುಪಿಯವರು, ಅವರೆಲ್ಲ ಬಂದು ಇದು ಬರೆಯುವ ಹಾಗೆ ನನಗೆ ಪ್ರೇರಣೆ ಕೊಟ್ಟು ಬರೆಸಿತ್ತು. ಈ ಪುಸ್ತಕಗಳನ್ನು ಬರೆದಿದ್ದೀರಿ ಸುಮಾರು 60 ಸಾಮಾನ್ಯ. ನಾನು 19 ಪಾಠ ಶುರು ಮಾಡಿದ್ದು ಪಾಠ ಮಾಡಲಿಕ್ಕೆ, ನನ್ನ ಮೊದಲ ಶಿಷ್ಯರೇ 63 ಪ್ರಾಯದವರು. ಈಗ ನಿಮ್ಮ ಹೆಗ್ಗಡೆಯವರು ಒಂದು ಒಂದು 2-3 ಹೆಸರು ನಿಮ್ಮ ಶಿಷ್ಯರದ್ದು ಹೇಳಬೇಕು ಅಂದರೆ ಯಾವುದು ಹೇಳ್ಬೋದು ನೀವು? ಅಂದರೆ ಈಗ ಹೆಚ್ಚು ಹೆಚ್ಚು ನನ್ನ ಹಿರಿಯ ಶಿಷ್ಯರು ಮೇಧಾವಿ ಒಬ್ಬರು, ಬಳ್ಪ ವಿಷ್ಣುಮ್ಮಣ್ಣಯ್ಯರು, ಅವರ ಮಗ ಲಕ್ಷ್ಮೀಶಮ್ಮಣ್ಣಯ್ಯರು, ದೀನೇಶಮ್ಮಣ್ಣಯ್ಯರ ಭಾಗವತ ದೀನೇಶಮ್ಮಣ್ಣಯ್ಯರು ದೊರೆತದ್ದೆ ಅವರು. ಮತ್ತು ಹಿರಿಯರು ಇದ್ದಾರೆ ಕೆಲವರು, ಆದರೆ ಕಲ್ಲುಗುಡ್ಡೆ ಪುರುಷಯಾಚಾರ್ಯವರು,
ಅವರು ನನ್ನ ಶಿಷ್ಯ, ಅವರು ನನ್ನ ದೊಡ್ಡ ತುಂಬ ಶಿಷ್ಯ, ಅವರಿಗಿದ್ದಾರೆ ನನ್ನ ಶಿಷ್ಯರಿಗೆ. ಅವರು ನನ್ನ 19-20 ವರ್ಷದಲ್ಲಿ ಕಲಿತ ಶಿಷ್ಯ ಅವರು, ಆಗ ಅವರಿಗೆ 48 ವರ್ಷ. ಆ ಶಿಷ್ಯರಿಗೆ, ಆ ಶಿಷ್ಯರಿಗೆ ತುಂಬ ಶಿಷ್ಯರಿದ್ದಾರೆ, ತುಂಬ ಶಿಷ್ಯರಿಗೆ ಶಿಷ್ಯರಾಗಿದ್ದಾರೆ. ಈಗ ನಂತರ ಲಕ್ಷ್ಮೀ ಶಮ್ಮಾಯಣ ಒಳ್ಳೆ ಮೊದಲೇಗಾರ, ಮತ್ತೊಬ್ಬರು ಕೃಷ್ಣ ಉಳಿತಾಯ ಅಂತೇಳಿ, ಕೃಷ್ಣ ಪ್ರಕಾಶ್, ಕೃಷ್ಣ ಉಳಿತಾಯ ಅಂತ, ಅದು ಲಕ್ಷ್ಮೀ ಶಮ್ಮಾಯಣರ ಮಗಳ ಗಡ್ಡ. ಅವರು ನನ್ನ ಶಿಷ್ಯರೇ, ಅವನ ಶಿಷ್ಯರೇ. ಮತ್ತೊಬ್ಬರು ಉಡುಪಿ ಪದ್ಮನಾಭೋಪಾಧ್ಯಾಯ ಅಂತ, ಪದ್ಮನಾಭೋಪಾಧ್ಯಾಯ ಅಂತ ಆಗ್ತಾರೆ. ಅವರು ನನ್ನ ಪ್ರೀತಿಯ ಶಿಷ್ಯ. ಅವರು ತುಂಬ ನನ್ನಿಂದ ಹುಷಾರ, ಎಷ್ಟೋ ಹುಷಾರಿದ್ದಾರೆ ಅವರು, ನನ್ನಷ್ಟು ಅಲ್ಲ, ನನ್ನಿಂದ ಡಬ್ಬಲ್ ಇದ್ದಾರೆ ಅವರು, ಭಾರಿ ಹುಷಾರಿದ್ದಾರೆ, ಒಳ್ಳೆ ಮಧ್ಯಗಾರವರು. ಮತ್ತು ನನ್ನ ಶಿಷ್ಯರು ಎಲ್ಲರೂ ಶಿಷ್ಯರಿಗೆ ಶಿಷ್ಯರಿದ್ದಾರೆ. ಹಾಂ, ಹೌದು. ನೀವೀಗ ಟೊರಾಂಟೋಕ್ಕೆ ಬಂದಿದ್ದೀರಿ, ನಿಮ್ಮಿಂದ ಯಕ್ಷಮಿತ್ರ ಟೊರಾಂಟೋದ ಪರವಾಗಿ ಒಂದು 2-3 ಗಂಟೆಗಳ ಒಂದು ಶಿಬಿರ ಮಾಡಿ ನಮಗೆಲ್ಲ ನೀವು ಈ ಸಂಪ್ರದಾಯದ ಪರಂಪರೆಯ ವಿಚಾರಗಳನ್ನೆಲ್ಲ ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಮತ್ತು ಇಷ್ಟರವರೆಗೆ ನಿಮ್ಮ ಪುಸ್ತಕ ಪರಿಚಯ ಮತ್ತು ಪರಂಪರೆಯ ಭಾಗವತಿಯ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.